ಓಕೆ ಗುಡ್ ಮಾರ್ನಿಂಗ್ ಸ್ಟೂಡೆಂಟ್ಸ್ ನಾವಿವತ್ತು ಭಾರತದಲ್ಲಿ ಜನಸಂಖ್ಯೆಯ ತೀವ್ರಗತಿಯ ಬೆಳವಣಿಗೆಗೆ ಕಾರಣಗಳನ್ನು ನೋಡ್ತಾ ಇದ್ವಿ ಅದೇ ಎರಡು ಭಾರತದಲ್ಲಿ ಜನಸಂಖ್ಯೆಯ ತೀವ್ರಗತಿಯ ಬೆಳವಣಿಗೆಗೆ ಕಾರಣಗಳು ಮುಖ್ಯವಾಗಿ ನಾವು ಎರಡು ವಿಧಗಳನ್ನು ಕಾಣ್ತೀವಿ ಒಂದು ಮರಣ ಪ್ರಮಾಣದಲ್ಲಿ ಅಥವಾ ಮರಣ ದರದಲ್ಲಿ ಇಳಿಕೆ ಆಗ್ತಾ ಇರುವಂತದ್ದು ಇನ್ನೊಂದು ಜನನ ದರದಲ್ಲಿ ಏರಿಕೆ ಆಗ್ತಾ ಇರುವಂತದ್ದು ಅಥವಾ ಜನನ ಪ್ರಮಾಣದಲ್ಲಿ ಏರಿಕೆ ಆಗ್ತಾ ಇರುವಂತದ್ದು ಎರಡು ಪ್ರಮಾಣಗಳನ್ನು ಎರಡು ವಿಧಗಳನ್ನು ನಾವು ನೋಡ್ತಾ ಇದ್ದೀವಿ ಸೋ ಪಾಯಿಂಟ್ ನಂಬರ್ 1 ಮರಣ ಪ್ರಮಾಣದಲ್ಲಿ ಇಳಿಕೆ ಭಾರತದಲ್ಲಿ ಜನಸಂಖ್ಯೆ ಬೆಳವಣಿಗೆ ಅಥವಾ ಜನಸಂಖ್ಯೆ ಸ್ಫೋಟ ಆಗಲಿಕ್ಕೆ ಪ್ರಮುಖವಾಗಿ ಮೇಜರ್ ರೀಸನ್ ಅಂತಂದ್ರೆ ಅದು ಮರಣ ಪ್ರಮಾಣದಲ್ಲಿ ಇಳಿಕೆ ಆಗ್ತಾ ಇರುವಂತದ್ದು ಮರಣ ಪ್ರಮಾಣದಲ್ಲಿ ಯಾವದರದಲ್ಲಿ ಅಂದ್ರೆ ಯಾವೆಲ್ಲ ಕಾರಣಗಳಿಗೆ ಇಳಿಕೆ ಆಗ್ತಾ ಇದೆ ಅಂತ ಕೇಳಿದ್ರೆ ಪಾಯಿಂಟ್ ನಂಬರ್ 1 ಸಾಂಕ್ರಾಮಿಕ ರೋಗಗಳ ಹತೋಟಿ ಆಗ್ತಾ ಇರುವಂತದ್ದು ಇವತ್ತು ಭಾರತದಲ್ಲಿ ಅಥವಾ ಭಾರತೀಯ ವೈದ್ಯಕೀಯ ಶಿಕ್ಷಣ ವ್ಯವಸ್ಥೆಯಲ್ಲಿ ಆಗ್ತಾ ಇರುವಂತ ಬದಲಾವಣೆಯಿಂದಾಗಿ ಏನಾಗ್ತಾ ಇದೆ ಸಾಂಕ್ರಾಮಿಕ ರೋಗಗಳ ಹತೋಟಿ ಆಗ್ತಾ ಇರುವಂತದ್ದನ್ನ ನಾವು ಕಾಣ್ತೀವಿ ಸೋ ಈ ಒಂದು ರೀಸನ್ ಇಂದ ಮರಣ ಪ್ರಮಾಣದಲ್ಲಿ ಏನಾಗ್ತಾ ಇದೆ ಕಡಿಮೆ ಆಗ್ತಾ ಇರುವಂತದ್ದು ಅಂಡ್ ಪಾಯಿಂಟ್ ನಂಬರ್ 2 ಭೀಕರ ಬರಗಾಲಗಳ ನಿಯಂತ್ರಣ ಹಿಂದೆ ಎಲ್ಲ ಬರ್ತಾ ಇರುವಂತ ಭೀಕರ ಬರಗಾಲಗಳು ಇವತ್ತಿನ ಸ್ಥಿತಿಗತಿಗಳಿಗೆ ಆನ್ಸರ್ಸ್ ಕೊಂಡು ಹೋಗ್ಲಿಕ್ಕೆ ಸಾಧ್ಯ ಆಗ್ತಾ ಇಲ್ಲ ಆದ್ರೆ ಆ ರೀತಿಯ ಹತೋಟಿಗೆ ಇವತ್ತು ಸರ್ಕಾರ ಕೂಡ ಏನ್ ಮಾಡ್ತಾ ಇದೆ ಗಮನ ನೀಡ್ತಾ ಇರುವಂತದ್ದು ಸೊ ಬರಗಾಲ ಅನ್ನುವಂಥದ್ದು ಇವತ್ತು ಆ ಪ್ರಮಾಣದಲ್ಲಿ ಇಂಜಿನಿಯರ್ ಕಾಲದಲ್ಲಿ ಇರುವಷ್ಟು ಪ್ರಮಾಣದಲ್ಲಿ ಇವತ್ತು ಅಪ್ಲೈ ಆಗ್ಲಿಕ್ಕೆ ಸಾಧ್ಯ ಇಲ್ಲ ಸೊ ಆ ಒಂದು ಕಾರಣದಿಂದ ಕೂಡ ಇವತ್ತು ಮರಣ ಪ್ರಮಾಣದಲ್ಲಿ ಏನಾಗ್ತಾ ಇದೆ ಕಡಿಮೆ ಆಗ್ತಾ ಇರುವಂತದ್ದು ಅಂದ್ರೆ ಸ್ವಾತಂತ್ರ್ಯಕ್ಕೂ ಪೂರ್ವದಲ್ಲಿ ನಾವು ಯಾವಾಗ 5 ಇಯರ್ಸ್ ಪ್ಲಾನ್ ನ ಅಪ್ಲೈ ಮಾಡ್ಕೊಳ್ತೀವಿ ಅದಕ್ಕೂ ಪೂರ್ವದಲ್ಲಿ ಇರುವಷ್ಟು ಪ್ರಮಾಣದ ಏನಿದು ಬರಗಾಲ ನಮ್ಮಲ್ಲಿ ಇವತ್ತು ಇಲ್ಲ ಅನ್ನುವಂಥದ್ದು ಅಂಡ್ ಪಾಯಿಂಟ್ ನಂಬರ್ 3 ಮಲೇರಿಯಾ ಮತ್ತು ವಿಷಮಶೀತ ಜ್ವರಗಳ ನಿಯಂತ್ರಣ ಅಂದ್ರೆ ಸಾಂಕ್ರಾಮಿಕ ರೋಗಗಳು ಅಂತ ಹಿಂದೆ ಬರ್ತಾ ಇತ್ತು ಮಲೇರಿಯಾ ಬಂತು ಅಥವಾ ವಿಷಮಶೀತ ಜ್ವರಗಳೇನಾದ್ರೂ ಬಂದ್ಬಿಟ್ರೆ ಅವು ಮಾರಣಾಂತಿಕ ಕಾಯಿಲೆಗಳೇ ಅಂತ ನಾವು ಪರಿಗಣಿಸ್ತಾ ಇದ್ವಿ ಸೊ ಅವುಗಳನ್ನು ನಿಯಂತ್ರಿಸುವಲ್ಲಿ ಇವತ್ತು ಈ ನಮ್ಮ ಶೈಕ್ಷಣಿಕ ವ್ಯವಸ್ಥೆ ಏನಾಗಿರುವಂಥದ್ದು ಯಶಸ್ವಿಯಾಗಿರುವಂಥದ್ದು ಅಥವಾ ಆ ರೋಗಗಳನ್ನು ನಿಯಂತ್ರಿಸುವಲ್ಲಿ ನಮ್ಮ ಸರ್ಕಾರ ಯಶಸ್ವಿಯಾಗಿ ಕಾರ್ಯನಿರ್ವಹಿಸ್ತಾ ಇರುವಂಥದ್ದು ಯಾವುದು ಮರಣ ಪ್ರಮಾಣದಲ್ಲಿ ಇಳಿಕೆ ಆಗಲಿಕ್ಕೆ ಒಂದು ಪ್ರಮುಖವಾಗಿರುವಂತ ಕಾರಣ ಅಂಡ್ ವೈದ್ಯಕೀಯ ಸೌಲಭ್ಯಗಳ ವಿಸ್ತರಣೆ ಇವತ್ತು ಮೆಡಿಕಲ್ ಕಾಲೇಜುಗಳು ಎಷ್ಟು ಕಾಲೇಜುಗಳು ಸ್ಥಾಪನೆಯಾಗಿವೆ ಹೇಳಿ ಆ ರೀತಿ ವೈದ್ಯಕೀಯ ಸೌಲಭ್ಯಗಳು ಇವತ್ತು ಇಂಪ್ರೂವ್ಮೆಂಟ್ ಆಗ್ತಾ ಇರುವಂಥದ್ದು ಕೂಡ ಮರಣ ದರದಲ್ಲಿ ಇಳಿಕೆ ಆಗಲಿಕ್ಕೆ ಒಂದು ಪ್ರಮುಖವಾಗಿರುವಂತ ಕಾರಣ ಅಂದ್ರೆ ಎಲ್ಲಂದ್ರಲ್ಲಿಯೂ ಕೂಡ ವೈದ್ಯಕೀಯ ಸೌಲಭ್ಯಗಳು ಪ್ರತಿ ಹಳ್ಳಿ ಹಳ್ಳಿಗೂ ಕೂಡ ಇವತ್ತು ಸಿಗ್ತಾ ಇರುವಂಥದ್ದು ಒಂದು ಸಂತೋಷದ ವಿಚಾರಣೆ ಆದ್ರೆ ಮರಣ ಪ್ರಮಾಣದಲ್ಲಿ ಇಳಿಕೆ ಆಗಲಿಕ್ಕೆ ಇದು ಒಂದು ಕಾರಣ ಯಾವುದು ವೈದ್ಯಕೀಯ ಸೌಲಭ್ಯಗಳ ವಿಸ್ತರಣೆ ಆಗ್ತಾ ಇರುವಂಥದ್ದು ಭಾರತದಾದ್ಯಂತ ವೈದ್ಯಕೀಯ ಸೌಲಭ್ಯಗಳು ವಿಸ್ತರಣೆ ಆಗ್ತಾ ಇರುವಂಥದ್ದು ಒಂದು ಪ್ರಮುಖವಾಗಿರುವಂತ ಕಾರಣ ಅಂಡ್ ಪಾಯಿಂಟ್ ನಂಬರ್ 5 ಒಂದು ತಗ್ಗಿದ ಶಿಶು ಮರಣ ಪ್ರಮಾಣ ಇವತ್ತು ಶಿಶುಗಳ ಬೆಳವಣಿಗೆಗೋಸ್ಕರ ಸರ್ಕಾರ ಅಥವಾ ಕುಟುಂಬ ಕಲ್ಯಾಣ ಇಲಾಖೆ ತನ್ನದೇ ಆಗಿರುವಂತಹ ಒಂದು ವಿಶೇಷವಾಗಿರುವಂತಹ ಯೋಜನೆಯನ್ನ ಹಾಕೊಂಡಿರುವಂಥದ್ದು ಗರ್ಭಿಣಿ ಸ್ತ್ರೀಯರಿಗೆ ಬೇಕಾಗಿರುವಂತಹ ಪೌಷ್ಟಿಕ ಆಹಾರಗಳನ್ನು ಕೊಡುವಂಥದ್ದು ಆ ಮಗುವಿಗೆ ಬೇಕಾಗಿರುವಂತಹ ಪೌಷ್ಟಿಕ ಲಸಿಕೆಗಳನ್ನ ಕೊಡುವಂಥದ್ದು ಸೊ ಈ ಕಾರಣದಿಂದಾಗಿ ಶಿಶು ಮರಣ ದರದ ಪ್ರಮಾಣ ಏನಿದೆ ದಿನದಿಂದ ದಿನಕ್ಕೆ ಅಥವಾ ವರ್ಷದಿಂದ ವರ್ಷಕ್ಕೆ ಕಡಿಮೆ ಆಗ್ತಾ ಇರುವಂತದನ್ನ ನಾವು ಕಾಣ್ತೀವಿ ಅಂಡ್ ಪಾಯಿಂಟ್ ನಂಬರ್ 6 ಶೈಕ್ಷಣಿಕ ಸೌಲಭ್ಯಗಳ ವಿಸ್ತರಣೆ ಇವತ್ತು ಶೈಕ್ಷಣಿಕ ಸೌಲಭ್ಯಗಳ ಅಂದ್ರೆ ಆರೋಗ್ಯದ ಕುರಿತಾಗಿ ಜಾಗೃತಿ ಮೂಡಿಸುವಂತ ಶೈಕ್ಷಣಿಕ ಕಾರ್ಯಕ್ರಮಗಳು ಕೂಡ ದಿನಕ್ಕೆ ಏನಾಗ್ತಾ ಇದೆ ವಿಸ್ತರಣೆ ಆಗ್ತಾ ಇರುವಂತದ್ದು ಫಾರ್ ಎಕ್ಸಾಂಪಲ್ ಸೆಮಿನಾರ್ಸ್ ಇದ್ದಿರ್ಬೋದು ಅಥವಾ ವೆಬಿನಾರ್ಸ್ ಇದ್ದಿರ್ಬೋದು ಅಥವಾ ಯಾವುದೇ ಕಾನ್ಫರೆನ್ಸ್ ಸಭೆ ಸಮಾರಂಭಗಳಿರ್ಬೋದು ಅವುಗಳ ಮುಖಾಂತರ ಶೈಕ್ಷಣಿಕ ಸೌಲಭ್ಯಗಳು ಅಂದ್ರೆ ಜನರಿಗೆ ಜ್ಞಾನವನ್ನ ನೀಡುವಂತ ಒಂದು ವ್ಯವಸ್ಥೆ ಇವತ್ತು ಹೆಚ್ಚಾಗ್ತಾ ಇರುವಂತದ್ದು ಯಾವುದು ಮರಣ ಪ್ರಮಾಣದಲ್ಲಿ ಇಳಿಕೆ ಆಗಲಿಕ್ಕೆ ನಮ್ಮಲ್ಲಿ ಪ್ರಮುಖವಾಗಿರುವಂತ ಕಾರಣ ಒಂದು ಸಾಂಕ್ರಾಮಿಕ ರೋಗಗಳ ಹತೋಟಿ ನಂಬರ್ 2 ಒಂದು ಭೀಕರವಾಗಿರುವಂತ ಬರಗಾಲಗಳ ಏನಾಗ್ತಾ ಇದೆ ನಿಯಂತ್ರಣ ಆಗ್ತಾ ಇರುವಂತದ್ದು ಪಾಯಿಂಟ್ ನಂಬರ್ 3 ಮಲೇರಿಯಾ ವಿಷಮಶೀತ ಜ್ವರಗಳ ನಿಯಂತ್ರಣ ಆಗ್ತಾ ಇರುವಂತದ್ದು ಅಂಡ್ ನೆಕ್ಸ್ಟ್ ವೈದ್ಯಕೀಯ ಸೌಲಭ್ಯಗಳ ವಿಸ್ತರಣೆ ತಗ್ಗಿದ ಶಿಶು ಮರಣ ದರ ಅಥವಾ ನೆಕ್ಸ್ಟ್ ಶೈಕ್ಷಣಿಕ ಸೌಲಭ್ಯಗಳ ವಿಸ್ತರಣೆ ಈ ಆರು ಅಂಶಗಳಿಂದ ಈ ಆರು ಪ್ರಮುಖ ಅಂಶಗಳಿಂದ ಮರಣ ಪ್ರಮಾಣದಲ್ಲಿ ಭಾರತದಲ್ಲಿ ಏನಾಗ್ತಾ ಇದೆ ಕಡಿಮೆ ಆಗ್ತಾ ಇರುವಂತದ್ದನ್ನ ನಾವು ಕಾಣ್ತೀವಿ ಅಂಡ್ ಪಾಯಿಂಟ್ ನಂಬರ್ ಮೇನ್ ಪಾಯಿಂಟ್ ನಂಬರ್ 2 ಜನನ ಪ್ರಮಾಣದಲ್ಲಿ ಏರಿಕೆ ಜನನ ಪ್ರಮಾಣದಲ್ಲಿ ಬರ್ತ್ ರೇಟ್ ಏನಾಗ್ತಾ ಇರುವಂತದ್ದು ಇನ್ಕ್ರೀಸ್ ಆಗ್ತಾ ಇರುವಂತದ್ದು ನಾವು ಕಾಣ್ತೀವಿ ಸೊ ಅದರಲ್ಲಿ ಪಾಯಿಂಟ್ ನಂಬರ್ 1 ಮೇನ್ ಪಾಯಿಂಟ್ ನಂಬರ್ 1 ಎಕನಾಮಿಕ್ ಫ್ಯಾಕ್ಟರ್ ಅನ್ನು ನಾವು ತಗೊಳ್ತೀವಿ ಅದು ಆರ್ಥಿಕ ಅಂಶಗಳು ಆರ್ಥಿಕ ಅಂಶಗಳಲ್ಲಿ ನಂಬರ್ 1 ಬಂದು ಕೃಷಿಯ ಪ್ರಾಧಾನ್ಯತೆ ಭಾರತ ಹೇಳಿ ಕೇಳಿ ಗ್ರಾಮೀಣ ಕೃಷಿ ಬಡ ರಾಷ್ಟ್ರ ಅಂತ ನಾವು ಸ್ಟಾರ್ಟಿಂಗ್ ನಿಂದ ಹೋಗ್ತಾನೆ ಬಂದಿದ್ದೀವಿ ಸೊ ಇಲ್ಲಿ ಕೃಷಿಗೆ ಇರುವಂತಹ ಪ್ರಾಧಾನ್ಯತೆ ಬೇರೆ ಉದ್ಯೋಗಕ್ಕೆ ನಾವು ಕೊಡ್ತಾ ಇಲ್ಲ ಸೊ ಕೃಷಿಯ ಪ್ರಾಧಾನ್ಯತೆಯು ಕೂಡ ಭಾರತದಲ್ಲಿ ಜನನ ಪ್ರಮಾಣದಲ್ಲಿ ಏರಿಕೆಗೆ ಒಂದು ಪ್ರಮುಖವಾಗಿರುವಂತ ಕಾರಣ ಅಂತ ನಾವು ಹೇಳ್ತೀವಿ ಯಾಕೆ ಅಂತ ಕೇಳಿದ್ರೆ ಕೃಷಿಯನ್ನೇ ಅವಲಂಬಿಸಿಕೊಂಡು ಜೀವನ ಮಾಡ್ತಾ ಇರುವಂತವರ ಸಂಖ್ಯೆ ಇವತ್ತು
60% अब भारत अरवकू अधिक मंदिर कृषि जीवन सो हेच्चु जनन प्रमाण कृषि प्राधान्य संबंध ऐनप अंत हेच्चु मकुल हटिद्रे कृषि जमीन के पूर्वक अवंत मनस्थित मौढ़्यत कृषि प्राधान्य जनन प्रमाण ऐनता है ऐरके आगता है। नेक्स्ट पॉइंट नंबर टू बंद बड़तन इवत भारत शेकड़ा 30% अधिक मंदी बड़तन रेखेगिंत केळगे वासिसुत्तिरुवंतद्दन्न नावु काणुत्तेवे। 2011 ರ ಜನಗಣತಿಯ ಪ್ರಕಾರ ಭಾರತದಲ್ಲಿ ಬಡತನ ರೇಖೆಗಿಂತ ಕೆಳಗಿರುವಂತವರ ಪ್ರಮಾಣ ಎಷ್ಟಪ್ಪ ಅಂತ ಕೇಳಿದ್ರೆ ಶೇಕಡಾ 30% ಅಧಿಕ ಮಂದಿ ಇವತ್ತು ಬಡತನ ರೇಖೆಗಿಂತ ಕೆಳಗಡೆ ವಾಸ ಮಾಡ್ತಾ ಇರುವಂತದ್ದು। ಸೋ ಹೆಚ್ಚು ಹೆಚ್ಚು ಮಕ್ಕಳು ಜನಿಸಿದ್ರೆ ನಮ್ಮ ಬಡತನದ ಪ್ರಮಾಣ ಏನಾದರೂ ಕಡಿಮೆ ಆಗಬಹುದು, ಎಲ್ಲರೂ ಕೂಡ ಉದ್ಯೋಗದಲ್ಲಿ ತೊಡಗಿಸಿ ತಮ್ಮ ಕುಟುಂಬಕ್ಕೆ ಆಧಾರ ಸ್ತಂಭಗಳಾಗಿ ನಿಲ್ಬಹುದು ಅನ್ನುವಂತ ಒಂದು ಮೂಢ ನಂಬಿಕೆಯಿಂದಾಗಿ ಏನಾಗ್ತಾ ಇದೆ, ಮಕ್ಕಳ ಸಂಖ್ಯೆ ಜಾಸ್ತಿ ಆಗ್ತಾ ಇರುವಂತದ್ದು, ಅಂದ್ರೆ ಜನನ ಪ್ರಮಾಣದಲ್ಲಿ ಜಾಸ್ತಿ ಆಗ್ತಾ ಇರುವಂತದ್ದು। ನಿಧಾನಗತಿಯ ನಗರೀಕರಣ ಸ್ಪೀಡ್ ಆಗಿ ಏನು ಅರ್ಬನ್ ಏರಿಯಾಗಳು ಡೆವಲಪ್ ಆಗಿಬಿಟ್ರೆ ಅಲ್ಲಿ ಈ ಸಾಮಾನ್ಯ ನಾಲೆಜ್ ಅನ್ನುವಂಥದ್ದು ಏನಾಗ್ತಾ ಹೋಗ್ತದೆ, ಇಂಪ್ರೂವ್ಮೆಂಟ್ ಆಗ್ತಾ ಹೋಗ್ತದೆ, ಇಲ್ಲಿ ನಿಧಾನಗತಿಯ ನಗರೀಕರಣವನ್ನು ನಾವು ಕಾಣ್ತೀವಿ। 2011ರಲ್ಲಿ 31.16% ಮಾತ್ರ ನಮ್ಮಲ್ಲಿ ಏನಿದೆ ನಗರೀಕರಣ ಇದೆ, ಅದೇ ಬೇರೆ ಕಂಟ್ರಿಗಳಿಗೆ ನಾವು ನೋಡಿದಾಗ 70% ಇನ್ಕ್ರೀಸ್ ಆಗ್ತಾ ಇರುವಂತದನ್ನ ನಾವು ಕಾಣ್ತೀವಿ। ಇದು ಒಂದು ಜನ ಪ್ರಮಾಣದಲ್ಲಿ ಏರಿಕೆ ಆಗಲಿಕ್ಕೆ ಪ್ರಮುಖವಾಗಿರುವಂತಹ ಕಾರಣ। ನೆಕ್ಸ್ಟ್ ಒಂದು ಹಳ್ಳಿಗಳ ಪ್ರಾಧಾನ್ಯತೆ, ಹಳ್ಳಿಗಳಲ್ಲಿ ಮೌಢ್ಯತೆಗೆ ಮೂಢನಂಬಿಕೆಗಳಿಗೆ ಹೆಚ್ಚು ಹೆಚ್ಚು ಪ್ರಾಧಾನ್ಯತೆಯನ್ನು ಕೊಡ್ತಾರೆ। ಒಂದು ಮಗು ಜನಿಸಿತು ಅದು ದೇವರಿಂದ ಕೊಟ್ಟಿರುವಂತದ್ದು, ಇನ್ನೊಂದು ಮಗು ಬಂತು ಇನ್ನೊಂದು ದೇವರಿಂದ ಬಂತಿರುವಂತದ್ದು, ಈ ರೀತಿಯ ಮೂಢನಂಬಿಕೆ ಅಥವಾ ಮೌಢ್ಯತೆಗೆ ಬಲಿಪಶುಗಳಾಗಿ ಇವತ್ತು ಜನಸಂಖ್ಯೆ ಏನಾಗ್ತಾ ಇದೆ ಹೆಚ್ಚು ಹೆಚ್ಚು ಆಗ್ತಾ ಇರುವಂತದ್ದು। ನೆಕ್ಸ್ಟ್ ಒಂದು ಪಾಯಿಂಟ್ ನಂಬರ್ ಈ ಒಂದು ಕುಟುಂಬ ನಿಯಂತ್ರಣದ ಅಳವಡಿಕೆಗೆ ಹಿಂಜರಿಕೆ, ಇವತ್ತು ಕೌಟುಂಬಿಕ ವಿಚಾರಗಳಿಗೆ ಸಂಬಂಧಪಟ್ಟಂತೆ ಅಥವಾ ಈ ಮಕ್ಕಳ ಸಂಖ್ಯೆಯನ್ನು ನಿಯಂತ್ರಿಸುವಲ್ಲಿ ಕೌಟುಂಬಿಕ ಸಲಹೆ ಸೂಚನೆಗಳನ್ನು ಅಳವಡಿಸಿಕೊಳ್ಳುವಲ್ಲಿ ವಿಫಲ ಆಗ್ತಾ ಇರುವಂಥದ್ದು, ಅವುಗಳ ಅಳವಡಿಸಿಕೊಳ್ಳಲಿಕ್ಕೆ ಹಿಂಜರಿಕೆಯ ಸ್ವಭಾವ ಅಥವಾ ಸಂಕೋಚದ ಸ್ವಭಾವ ನಮ್ಮಲ್ಲಿ ಇರೋದ್ರಿಂದಾಗಿ ಜನನ ಪ್ರಮಾಣ ಏನಾಗ್ತಾ ಇದೆ ಏರಿಕೆ ಆಗ್ತಾ ಇರುವಂಥದ್ದು। ಇದರಲ್ಲಿ ಆರ್ಥಿಕ ಅಂಶಗಳಲ್ಲಿ ಒಂದು ಕೃಷಿಯ ಪ್ರಾಧಾನ್ಯತೆ, ಎರಡು ಬಡತನ, ಎಂಡ್ ಪಾಯಿಂಟ್ ನಂಬರ್ ಸಿ ನಿಧಾನಗತಿಯ ನಗರೀಕರಣ, ಪಾಯಿಂಟ್ ನಂಬರ್ 4 ಬಂದು ಹಳ್ಳಿಗಳಿಗೆ ಪ್ರಾಧಾನ್ಯತೆಯನ್ನು ಕೊಡ್ತಾ ಇರುವಂಥದ್ದು, ಎಂಡ್ ಪಾಯಿಂಟ್ ನಂಬರ್ 6 ಬಂದು ಕೌಟುಂಬಿಕ ನಿಯಂತ್ರಣದ ಅಳವಡಿಕೆಗೆ ಹಿಂಜರಿಕೆ, ಈ ಕಾರಣದಿಂದಾಗಿ ಜನಸಂಖ್ಯೆ ಅನ್ನುವಂಥದ್ದು ಏನಾಗ್ತಾ ಇದೆ ಏರಿಕೆ ಆಗ್ತಾ ಇರುವಂಥದ್ದು। ನೆಕ್ಸ್ಟ್ ಕ್ಲಾಸಲ್ಲಿ ಸಾಮಾಜಿಕ ಅಂಶಗಳು ಮತ್ತು ಭೌಗೋಳಿಕ ಅಂಶಗಳನ್ನು ನಾವು ನೋಡೋಣ। ಓಕೆ, ಥ್ಯಾಂಕ್ ಯು।